ಹಲೋ ಫ್ರೆಂಡ್ಸ್, ಮೇಘನಾ ಚಾನಲ್ಗೆ ಸ್ವಾಗತ. ನಾನು ಇವತ್ತು ತುಂಬ ಸಿಂಪಲಾಗಿ ಬೇಳೆ ರಸಂ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ತುಂಬ ಸಿಂಪಲಾಗಿರೋ ರೆಸಿಪಿಗಳು ಅಂತಂದರೆ ಸಾಂಬಾರಾಗಲಿ, ಪಪ್ಪಾಗಲಿ, ರಸಮಲ್ಲಿ ತುಂಬ ವೆರೈಟಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂತಂದರೆ ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಇವಾಗ ಯಾವ ಥರ ಮಾಡೋದು ಮತ್ತು ಮಾಡೋ ವಿಧಾನ ನೋಡ್ಕೊಳ್ಳೋಣ, ಬನ್ನಿ. ತೊಗರಿಬೇಳೆ ಇಲ್ಲಿ ನಾನು ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ. ನಿಮ್ಮನೆ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಇದು ನಿಮಗೆ ಒಂದು ಟೈಮ್ಗಾಗುತ್ತೆ, ಅದಕ್ಕಾಗಿ ನಾನು ನನಗೆ ಎಷ್ಟು ಬೇಕೋ ಅರ್ಧ ಕಪ್ಪು ಅಷ್ಟು ತೊಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಬೇಕು ಜಾಸ್ತಿ ಅನ್ನೋದಾದರೆ ಒಂದು ಕಪ್ ಯೂಸ್ ಮಾಡ್ಕೊಳ್ಳಿ. ನಂತರ ಒಂದು 7 ರಿಂದ 8 ಹಸಿಮೆಣಸಿನ್ಕಾಯಿ, ನಿಮಗೆ ಖಾರ ತಕ್ಕ ಹಾಗೆ ನೋಡಿ ಹಾಕ್ಕೊಳ್ಳಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅನ್ನೋದಾದರೆ ಇನ್ನೂ ಸ್ವಲ್ಪ 2 ಆ್ಯಡ್ ಮಾಡ್ಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಅಂತಂದರೆ ಒಂದು 1/4 ಟೀಸ್ಪೂನಷ್ಟು ಅರಿಶಿನ ಪುಡಿ ತೊಗೊಳ್ಳಿ. ನಂತರ ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಇಲ್ಲಿ ಎಣ್ಣೆ, ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡಿದ್ದೀನಿ. 1-2 ಸ್ಪೂನ್ ಆದರೆ ಸಾಕು ಎಣ್ಣೆ ಒಗ್ಗರಣೆಗೆ. 2 ಟೊಮೊಟೊ, ನೀವು ಫಾರಮ್ ಆದರೂ ತೊಗೋಬೋದು, ಇಲ್ಲ ನಾಟಿ ಆದರೂ ತೊಗೋಬೋದು. ನೀವು ನಾಟಿ ಟೊಮೊಟೊ ಯೂಸ್ ಮಾಡ್ತೀನಿ ಅನ್ನೋದಾದರೆ ನೀವು ಹುಣ್ಸೆಹಣ್ಣು ಯೂಸ್ ಮಾಡಬೇಡಿ. ಇಲ್ಲ ಅಂತಂದರೆ ನಿಮಗೆ ಬೇಕು ಇದೇ ಥರ ಟೇಸ್ಟ್ ಬೇಕು ಅನ್ನೋದ್ರೆ ಸ್ವಲ್ಪ, ಇವಾಗ ನಾನು ಈ ತೊಗೊಂಡಿರೋ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಒಂದು 1/4 ಭಾಗ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ 2 ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು 2 ಯೂಸ್ ಮಾಡ್ತಾ ಇದ್ದೀನಿ. ಫಾರಮ್ ಮಾತ್ರ ನೋಡಿ ನಾನು ಯಾವ ಥರ ತೊಗೊಂಡಿದ್ದೀನಿ ಮೆಜರ್ಮೆಂಟು ಅದೇ ಥರ ತೊಗೊಳ್ಳಿ. ನಂತರ ಬೆಳ್ಳುಳ್ಳಿ, 1-8 ಎಸಳು ಬೆಳ್ಳುಳ್ಳಿನ ಈ ಥರ ಒಗ್ಗರಣೆಗೆ ಚಿಕ್ಕ ಚಿಕ್ಕದ ಪೀಸಾಗೆ ಕಟ್ ಮಾಡಿ ಇಟ್ಕೊಳ್ಳಿ. ನಂತರ ಮೆಂತ್ಯ 1/4 ಟೀಸ್ಪೂನಷ್ಟು, ಇದನ್ನು ಒಗ್ಗರಣೆಗೆ ಅಂತಂದರೆ ಇದನ್ನು ಹುರಿದುಬಿಟ್ಟು ಪೌಡ್ರ್ ಮಾಡ್ಕೊಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರ್ಬೇವಿನ ಸೊಪ್ಪು. ಇಲ್ಲಿ ನೋಡಿ ನಾನು ಆಲ್ರೆಡಿ ತೊಗರಿಬೇಳೆನ ನಾನು ಒಂದು 10 ನಿಮಿಷ ಮುಂಚೆನೆ, ಅಂದರೆ ಇವಾಗ ನಾನು ಮಾಡ್ತೀನಿ ಅನ್ನೋದಕ್ಕೋಸ್ಕರ ಒಂದು 10 ನಿಮಿಷ ಮುಂಚೆನೆ ನೆನೆಸಿಟ್ಕೊಂಡಿದ್ದೀನಿ. ಏನು ಕಾರಣ ಇದು ನೆನೆಸ್ಕೊಳ್ಳೋದು ಅಂತಂದರೆ ನಿಮಗೆ ಬೇಗನೆ ಆಗುತ್ತೆ, ಅದಕ್ಕೋಸ್ಕರ ನಾನು ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಮಾಡೋ ವಿಧಾನ ನೋಡ್ಕೊಳ್ಳೋಣ, ಬನ್ನಿ. ನೋಡಿ, ಇವಾಗ ಒಂದು ಕುಕ್ಕರ್ ತೊಗೊಂಡು ನೆನೆಸಿಟ್ಕೊಂಡಿರೋ ತೊಗರಿಬೇಳೆನ ಇದರಲ್ಲಿ ಹಾಕೋಬೇಕು. ನಾವು ಇದರಲ್ಲಿ ಯಾವುದೇ ಆಗಲಿ ರಸಂ ಪೌಡ್ರ್ ಆಗಲಿ, ಇಲ್ಲ ಸಾಂಬಾರ್ ಪುಡಿ ಆಗಲಿ, ಏನೇ ಆಗಲಿ ಯೂಸ್ ಮಾಡ್ತಾ ಇಲ್ಲ. ಇದು ತುಂಬ ಸಿಂಪಲ್ ರಸಂ, ಬೇಗ ಮಾಡ್ಕೊಳ್ಳೋದಂತ ನಿಮ್ಗೆ ಜಸ್ಟ್ 1-5 ನಿಮಿಷ ಈ ಕುಕ್ಕರಲ್ಲಿ ನೀವು ಬೇಳೆ ಟೊಮೊಟೊ ಬೇಯಿಸ್ಕೊಂಡ್ರೆ ಒಗ್ಗರಣೆ ಕೊಡ್ಬೋದು ಅಷ್ಟೇ, ತುಂಬ ಒಂದು 5 ನಿಮಿಷ ಸಿಂಪಲಾಗಿ ಮಾಡ್ಕೋಬೋದು. ನೋಡಿ, ಇವಾಗ 2 ಟೊಮೊಟೊ ಈ ಥರ ಕಟ್ ಮಾಡಿ ನೋಡಿ ಹಾಕಿ, ಹುಳ ಇರುತ್ತಂತ ನಾನು ಯಾವಾಗಲೂ ಈ ಥರ ಟೊಮೊಟೊ ಕಟ್ ಮಾಡೇ ಹಾಕೋದು. ಇವಾಗ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನಾವು 1 ಕಪ್ಪು ನೀರು ಹಾಕ್ತಾ ಇದ್ದೀನಿ. ಈಗ ನೀವು ಯಾವ ಕಪ್ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ 1 ಕಪ್ಪು ನೀರು ಹಾಕ್ಕೊಳ್ಳಿ. ನಂತರ ಈ ನೆನೆಸಿಟ್ಟಿರೋ ಹುಣ್ಸೆಹಣ್ಣು ಇದರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಇವಾಗ ಇದನ್ನು ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು 1 ವಿಸಿಲ್ಗೆ ಕುಗ್ಗಿಸ್ಕೋಬೇಕು. ನೋಡಿ, ಇದ್ರ ಜೊತೆಗೇ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು 1 ವಿಸಿಲ್ಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಈ ಕಡೆ ನಾನು ಕುಕ್ಕರು ತೊಗರಿಬೇಳೆ ಬೇಯಕ್ಕಿಟ್ಟಿದ್ದೀನಿ. ಇಲ್ಲಿ ನಾವು ಈ ಮೆಂತ್ಯನ ಒಗ್ಗರಣೆಗೆ ಮೆಂತ್ಯನ ಪೌಡ್ರ್ ಮಾಡ್ಕೊಳ್ಳೋದಕ್ಕೋಸ್ಕರ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದು ಬ್ರೌನಿಶ್ ಕಲರ್ ಬಂದಿದೆ, ಇವಾಗ ಇದನ್ನು ಪೌಡ್ರ್ ಮಾಡ್ಕೊತೀನಿ ನಾನು. ನೋಡಿ, ಇವಾಗ 1 ವಿಸಿಲ್ ಆಗಿದೆ, ತೆಗೆದು ನೋಡೋಣ. ನೋಡಿ, ಎಲ್ಲ ಬೇಳೆ ಎಲ್ಲ ನೀಟಾಗಿ ಬೆಂದಿದೆ. ನೋಡಿ, ಇವಾಗ ಇದನ್ನು ನೋಡಿ, ನಂಗೆ ನೀರು ಎಷ್ಟು ಬೇಕೋ, ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡಿದ್ದೀನಿ. ಇವಾಗ ನೀರು ಜಾಸ್ತಿ ಇಲ್ಲ ನಮಗೆ, ಅದಕ್ಕೋಸ್ಕರ ನಾವು ಈ ಕುಕ್ಕರಲ್ಲೇ ಈ ಥರ ಎಲ್ಲ ಬೇಳೆ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಈ ಥರ ಸ್ಮ್ಯಾಶ್ ಮಾಡ್ಕೊಬೇಕು. ಇಲ್ಲ ನಿಮ್ಗೆ ಈ ಥರ ಇಲ್ಲ ಅನ್ನೋದಾದರೆ ಮಿಕ್ಸಿಗೆ ಜಸ್ಟ್ 1 ರೌಂಡ್ನ ನೀವು ರುಬ್ಕೋಬೋದು, ಆ ಥರನೂ ಮಾಡ್ಕೊಬೋದು. ನೋಡಿ, ನಿಮ್ಗೆ ಈ ಥರ ಸೊಪ್ಪು ಮಸಿಯೋದು ನಿಮಗೆ ಮಾರ್ಕೆಟ್ಗಳಲ್ಲಿ, ಇಲ್ಲಾಂತಂದರೆ ಈ ಪಲ್ಲಕ್ಕಿಗಳಲ್ಲಿ ಈ ಸಂತೆಗಳೆಲ್ಲ ನಿಮಗೆ ಈ ಥರ ಸೊಪ್ಪು ಮಸಿಯೋದು ಸಿಗುತ್ತೆ. ಇದನ್ನು ನೀವು ಒಂದು ಈ ಥರ ತಂದೆಕೊಂಡ್ರೆ ರಸಂ ಆಗಲಿ, ಪಪ್ಪು ಮಾಡ್ತೀವಲ್ಲ ನಾವು, ಆ ಥರ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಮಗೆ ಯೂಸ್ ಆಗುತ್ತೆ ಇದು. ನೋಡಿ, ಇವಾಗ ಬೇಳೆ ಎಲ್ಲ ಫುಲ್ಲು ಮಸ್ತಿದಾಗಿದೆ. ಇವಾಗ ಇದಕ್ಕೆ ಮತ್ತೆ 1/2 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಮೆಂತ್ಯ ಕೂಡ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಮೆಂತ್ಯ, ಮತ್ತು ಈ ಮೆಂತ್ಯ ನಮಗೆ ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ. ಇವಾಗ ಈ ಕುಕ್ಕರ್ಗೆ ನಾವು ಉಪ್ಪು, ಖಾರ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ ಕೊತ್ತಂಬರಿ ಸೊಪ್ಪು ಏನು ಅರೋಮಾ ಇದೆ, ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಅಂತಂದರೆ ಇವಾಗ ನಾವು ಬೇಳೆ ಮಸ್ತಿರುತ್ತಿರ್ತೀವಲ್ಲ, ಈಗ ಒಲೆ ಮೇಲೆ ಇಟ್ಟಿದ್ದಾಗ ಇದ್ರ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲ ಹಾಕ್ಕೊಂಡು ನಾವು ಸ್ವಲ್ಪ 1-5 ನಿಮಿಷ ಇದನ್ನು ಕುದಿಸ್ಕೋಬೇಕು.
ನೋಡಿ ಫ್ರೆಂಡ್ಸ್, ಇವಾಗ ರಸ ಕುದಿತಾ ಇದೆ. ಇವಾಗ ಇದು ರೆಡಿ ಆಗಿದೆ. ಇದಕ್ಕೆ ಒಗ್ಗರಣೆ ಕೊಡೋಣ. ನೋಡಿ, ಇವಾಗ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ನಂತರ ಸಾಸಿವೆ, ಜೀರಿಗೆ ಎರಡು ಒಂದೇ ಸತಿ ಹಾಕ್ತಾ ಇದ್ದೀನಿ ನಾನು. ನೋಡಿ, ಇವಾಗ ಸಾಸಿವೆ ಸಿಡಿತಾ ಇದೆ. ಬೆಳ್ಳುಳ್ಳಿ ಹಾಕೋಬೇಕು. ಈಗ ಕರ್ಬೇವಿನ ಸೊಪ್ಪು, ಈಗ ಮೆಂತ್ಯ ಪೌಡ್ರ್ ಹಾಕಬೇಕು. ಲಾಸ್ಟಲ್ಲಿ ಹಾಕಿ ಇದು. ನೀವು ಒಗ್ಗರಣೆಗೆ ಹಾಕ್ಬೇಕಾದ್ರೆ ಸ್ಟೌನ ಸಿಮ್ಮಲ್ಲಿ ಇಟ್ಕೊಂಡು ಒಗ್ಗರಣೆಗೆ ಹಾಕೊಳ್ಳಿ. ಈ ಲಾಸ್ಟಲ್ಲಿ ಕೊನೆಯಲ್ಲಿ ಈ ಥರ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಮೆಂತ್ಯ ಪೌಡ್ರು. ನಿಮ್ಗೆ ಬೇಕು ಅಂತಂದರೆ ಹಿಂಗು ಅದು ಕೂಡ ಆ್ಯಡ್ ಮಾಡ್ಕೊಬೋದು. ನೋಡಿ, ಇವಾಗ ಇದು ರೆಡಿ ಆಗಿದೆ. ಈಗ ಇದಕ್ಕೆ ನಾನು ರಸ ಮಾಡ್ತಾಯಿದ್ದೀನಿ. ಈಗ ನೋಡಿ, ಒಗ್ಗರಣೆಗೆ ಹಾಕ್ಕೊಂಡು ಇವಾಗ 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಬೇಳೆ ರಸಂ ರೆಡಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲಾಗಿ ಬೇಗನೆ ಬೇಳೆ ರಸ ಯಾವ ಥರ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು. ಇದು ಅನ್ನಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್ ರಸಕ್ಕೆ. ನೆಂಚ್ಕೊಳ್ಳೋದಕ್ಕೆ ಇಲ್ಲಿ ನಾನು ಹುಣಸೇಕಾಯಿ ತೊಕ್ಕಿಟ್ಟಿದ್ದೀನಿ. ನಂತರ ಇಲ್ಲಿ ನಾನು ನಿಮಗೆ ನೆನ್ನೆ ರೆಸಿಪಿನಲ್ಲಿ ಮಾಡಿದ್ದೀನಿ ಮಾವಿನಕಾಯಿ ತೊಕ್ಕು, ಅದು ಕೂಡ ಇದು ನೆಂಚ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ರಸದ ಜೊತೆಗೆ ತಿಂದರೆ. ಇಷ್ಟೇ ಇವತ್ತು ರೆಸಿಪಿ. ಇವತ್ತು ನಾನು ಮಾಡಿರೋ ರಸ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಹೊಸ ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಗೊತ್ತಲ್ಲ ನನ್ನ ಚಾನಲ್ ಹೆಸರು ಮೇಘನಾ ಚಾನಲ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.